ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾದಂತಹ ಮಾಹಿತಿ ಬಂದಿದ್ದು, ರಾಜ್ಯ ಸರ್ಕಾರಿ ನೌಕರರ ಬಗ್ಗೆ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿ ಇದೆ. ವೇತನ ಆಯೋಗದ ವರದಿ ನಾಳೆ ಸಲ್ಲಿಕೆಯಾಗಲಿದ್ದು, ರಾಜ್ಯ ಸರ್ಕಾರದಿಂದ ಅಧಿಕೃತವಾದೇಶ ಬರಲಿದೆ. ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಷಡಕ್ಷರಿ ಅವರು ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬನ್ನಿ, ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಒಂದು ವರದಿ 14 ಮಾರ್ಚ್ 2024 ರಾಜ್ಯದ ಮಾನ್ಯ ಒಂದು ಕೆ ಸುಧಾಕರ್ ರಾವ್ ಅವರು, ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇಲ್ಲಿ 7ನೇ ವೇತನ ಆಯೋಗದ ವರದಿಯನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲುಪಿಸಲಿದ್ದು, ರಾಜ್ಯ ಸರ್ಕಾರದಿಂದ ಈಗ ಸಿಹಿ ಸುದ್ದಿ ಸಿಗಲಿದೆ. ಡಿಎ ಹೆಚ್ಚಳದ ಬೆನ್ನೆಲೆಯಲ್ಲಿ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ವರದಿ ಯಾವಾಗ ಸಿಗುತ್ತದೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಏನು ಕ್ರಮ ಕೈಗೊಳ್ತಾರೆ ಎಂಬುದರ ಬಗ್ಗೆ ರಾಜ್ಯದ ಸರ್ಕಾರಿ ನೌಕರರು ಕಾದುಕುಳಿತಿದ್ರು. ಹಾಗಾಗಿ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಒಂದು ವರದಿ ಏನು ರಾಜ್ಯದ ಸರ್ಕಾರದ ಕೈ ಸೇರಲಿದ್ದು, ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. 7ನೇ ವೇತನ ಆಯೋಗದ ವರದಿ ನಾಳೆ ಸರ್ಕಾರದ ಕೈ ಸೇರಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಮಾಹಿತಿಯನ್ನು ಶೇರ್ ಮಾಡಿ, ಯಾಕಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇದೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು 7ನೇ ವೇತನ ಆಯೋಗದ ಅಧ್ಯಕ್ಷರಿಗೆ ಭೇಟಿಯಾಗಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ, ತದನಂತರ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ರಾಜ್ಯದ ಒಂದು ಸಮಸ್ತ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ, ನಾಳೆ ಬೆಳಗ್ಗೆ ರಾಜ್ಯದ 7ನೇ ವೇತನ ಆಯೋಗದ ವತಿಯಿಂದ ವರದಿ ಸಲ್ಲಿಕೆ ಆಗಲಿದ್ದು, ರಾಜ್ಯದಲ್ಲಿ ಕ್ಯಾಬಿನೆಟ್ನಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಹಣವನ್ನು ಕಾಯ್ದಿರಿಸಿದ್ದಾರೆ. ಈಗಾಗಲೇ ಮಹತ್ವದ ತೀರ್ಮಾನವನ್ನು ಕೈಗೊಂಡು ರಾಜ್ಯ 7ನೇ ವೇತನ ಆಯೋಗ ಸಂಪೂರ್ಣವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ನೀಡುವಂತಹ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಸಿಕ್ಕಿದೆ. ದಯವಿಟ್ಟು ಮಾಹಿತಿಯನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಸಪೋರ್ಟ್ ಅಂತ ಒಂದು ಕಮೆಂಟ್ಸ್ ಅಲ್ಲಿ ಬರೀರಿ ದಯವಿಟ್ಟು ಇಲ್ಲಿ, ಯಾಕಂದ್ರೆ ರಾಜ್ಯದ ಅಧಿಕೃತವಾದಂತಹ ಒಂದು ಷಡಕ್ಷರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಮಾಹಿತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಸಂಪೂರ್ಣವಾಗಿ ನೋಡಿ ಮತ್ತು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ. ನೋಡ್ತಾ ಇದ್ದೀರಾ ಸಾಂದರ್ಭಿಕ ಚಿತ್ರದಲ್ಲಿ ಸಿ ಎಸ್ ಷಡಕ್ಷರಿ ಅವರು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಯಾವ ರೀತಿಯಂತಹ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ಶೇರ್ ಮಾಡಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇಂದು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯನ್ನು ಮಾಡಿದ್ವಿ. ಮೊದಲನೇದಾಗಿ ಅವರು ಮೊನ್ನೆ ಏನು ಕೇಂದ್ರ ಸರ್ಕಾರ ಆದೇಶ ಮಾಡಿತು, ನಿನ್ನೆ ಕೇವಲ 4 ಗಂಟೆ ಒಳಗಾಗಿ 3.75 ತುಟ್ಟಿ ಬತ್ತಿಯನ್ನು ನಮ್ಮ ರಾಜ್ಯದ 6 ಲಕ್ಷ ನೌಕರಿಗೆ ಕೊಡುವಂಥ ಕಾರಣಕ್ಕಾಗಿ ಒಂದು ಅಭಿನಂದನೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ವಿ. ಮುಂದುವರೆದ ಭಾಗವಾಗಿ ಈ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ 7ನೇ ವೇತನ ಆಯೋಗದ ಸಮಿತಿಯಿಂದ ವರದಿಯನ್ನು ಪಡೆದು ಆ ವರದಿಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅದನ್ನು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಕಾರ್ಯ ಸರ್ಕಾರದ ಮೇಲಿದೆ. ಈ ಹಿನ್ನೆಲೆಯಲ್ಲಿ 6 ಲಕ್ಷ ನೌಕರರು, ನಿವೃತ್ತ ನೌಕರರು 4.5 ಲಕ್ಷ ಮತ್ತು ಬೋರ್ಡ್ ಎಂಪ್ಲಾಯೀಸ್ ಎಲ್ಲ ಸೇರಿ ಸುಮಾರು 12 ಲಕ್ಷ ನೌಕರರವರ ಕುಟುಂಬದ ಲಕ್ಷಾಂತರ ಕುಟುಂಬದ ಸದಸ್ಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ. ನೋಡ್ತಾ ಇದ್ದೀರಾ ಮಾನ್ಯ ಸಿ ಎಸ್ ಷಡಕ್ಷರಿ ಅವರು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಭೇಟಿಯಾಗಿ, ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಪಿಂಚಣಿದಾರರು ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸರ್ವ ಸರ್ಕಾರಿ ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಗುಡ್ ನ್ಯೂಸ್ ನೀಡಿದ್ದಾರೆ. ರಾಜ್ಯ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗ ನೀಡುವುದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ರಾಜ್ಯದಲ್ಲಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದಲ್ಲಿ 15 ಮಾರ್ಚ್ 2024 ಒಳಗಾಗಿನೇ ವೇತನ ಆಯೋಗ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಲಾಗುವುದಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ನೀಡಿದ ಬೆನ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಸಿ ಎಸ್ ಷಡಕ್ಷರಿ ಅವರು ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ನೋಡ್ತಾ ಇದ್ದೀರಾ ನಾಳೆ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ 7ನೇ ವೇತನ ಆಯೋಗದ ವರದಿ, ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ರಾಜ್ಯದಲ್ಲಿ ಇವತ್ತು ಒಂದು ಮೀಟಿಂಗ್ ಅನ್ನು ಅರೇಂಜ್ಮೆಂಟ್ ಮಾಡಲಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿ ರಾಜ್ಯ 7ನೇ ವೇತನ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಸಾಂದರ್ಭಿಕ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಹಾಗೆಯೇ ನಾವು ಮಾಹಿತಿಯನ್ನು ನೋಡ್ತಾ ಹೋದರೆ ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ ಬಹು ನಿರೀಕ್ಷಿತ 7ನೇ ವೇತನ ಆಯೋಗದ ವರದಿ. ರಾಜ್ಯ ಸರ್ಕಾರಿ ನೌಕರರಿಗೆ ಹರ್ಷದ ಒಂದು ಉಲ್ಲಾಸದ ಮಾಹಿತಿ ಎಂಬುದರ ಬಗ್ಗೆ ಸಮಸ್ತ ಒಂದು ರಾಜ್ಯದ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗಾಗಿ ರಚನೆ ಮಾಡಿರುವ 7ನೇ ವೇತನ ಆಯೋಗದ ಅವಧಿ ಮಾರ್ಚ್ 15 ಮುಕ್ತಾಯವಾಗುವ ಬೆನ್ನಲ್ಲಿ ಈಗಾಗಲೇ 7ನೇ ವೇತನ ಆಯೋಗವು ರಾಜ್ಯ ಸರ್ಕಾರದ ನೌಕರರಿಗೆ ಕಂಪ್ಲೀಟ್ ಮಾಹಿತಿಯೊಂದನ್ನು ಒಂದು ವರದಿಯನ್ನು ಸಿದ್ಧತೆ ಮಾಡಿಕೊಂಡಿದೆ. 7ನೇ ವೇತನ ಆಯೋಗ ತನ್ನ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಮಾಡೋದಕ್ಕೆ. ಹಾಗಾಗಿ
ಮತ್ತೆ ಯಾವ ರೀತಿ ಅಂತ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ ಮೊದಲಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಬಹುಶಃ ವೇತನ ಆಯೋಗದ ವರದಿನ ಸಲ್ಲಿಸಿ ನಾಳೆ 15ನೇ ತಾರೀಕು ಕೊನೆ ದಿನಾಂಕ ಇದೆ. ಸೊ ಅವ್ರಿಗೆ ಅಷ್ಟು ಅವಕಾಶವನ್ನು ಕೊಡದೆ ನಾಳೆ 14th ಇರೋದ್ರಿಂದ ಕ್ಯಾಬಿನೆಟ್ ಕೂಡ ನಾಳೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಆದಷ್ಟು ಇವತ್ತು ಅಥವಾ ನಾಳೆ ಒಂದು ವರದಿಯನ್ನು ಸ್ವೀಕರಿಸಿದ್ರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಅನ್ನುವಂಥ ವಿನಂತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಸಕಾರಾತ್ಮಕವಾಗಿ ಹೇಳಿದರು. ಅವತ್ತಿನ 27ನೇ ತಾರೀಕು ಸಮ್ಮೇಳನದಲ್ಲಿ ಲಕ್ಷಾಂತರ ನೌಕರ ಎದುರುಗಡೆ ಕೂಡ ಹೇಳಿದರು, ನಾವು ನಿಮ್ಮ ಪರವಾಗಿದ್ದೇವೆ ಎನ್ನುವಂಥ ಮಾತಿಗೆ ಪೂರಕವಾಗಿ ವೇತನ ಆಯೋಗದ ಜೊತೆ ಮಾತಾಡಿ ಇವತ್ತು ಅಥವಾ ನಾಳೆ ಆ ಒಂದು ವರದಿಯನ್ನು ತೆಗೆದುಕೊಂಡು ನೋಡ್ತಾ ಇದ್ದೀರಾ. ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಯಾವ ರೀತಿ ಅಂತ ಹೊಸ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನೀಡಲಾಗ್ತಾ ಇದೆ ಎಂಬುದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ವರದಿ ನಾಳೆ 14 ಮಾರ್ಚ್ 2024 ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದ್ದು. ರಾಜ್ಯ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರಿ ನೌಕರರು ಕಾಯ್ತಾ ಇರುವಂತಹ ತುಟ್ಟಿ ಭತ್ತೆಯ ಜೊತೆ ಜೊತೆಗಾಗಿನ 7ನೇ ವೇತನ ಆಯೋಗದ ವರದಿ ರಾಜ್ಯ ಸರ್ಕಾರದ ಕೈ ಸೇರಲಿದ್ದು, ಮಾನ್ಯ ಮುಖ್ಯಮಂತ್ರಿಗಳು 45% ದಷ್ಟು ಫಿಟ್ಮೆಂಟ್ಗೆ ರಾಜ್ಯ ಸರ್ಕಾರಿ ನೌಕರರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಆ ಒಂದು ಫಿಟ್ಮೆಂಟ್ ನೀಡೋದಕ್ಕೆ ಆಗೋದಿಲ್ಲ, ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿಕೊಂಡು 42-43% ಫಿಟ್ಮೆಂಟ್ ಅನ್ನು ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರಿಗೆ, ಸಮಸ್ತ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ರಾಜ್ಯದಲ್ಲಿ ಹೆಚ್ಚಳವಾಗುವ ಬೆನ್ನಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ವೇತನ ಆಯೋಗದ ಸಿಹಿ ಸುದ್ದಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು 15 ಮಾರ್ಚ್ 2024 ಒಳಗಾಗಿ ಅಂದರೆ ನಾಳೆ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದೆ ವೇತನ ಆಯೋಗದ ವರದಿ. ಹಾಗಾಗಿ ಗುಪ್ತ ವರದಿ ಮಾಹಿತಿಗಳು ಬಂದಿರುವಂತಹ ಮಾಹಿತಿ ಏನಂದ್ರೆ, ಈಗಾಗಲೇ 2ನೇ ಬಾರಿ ಒಂದು ವೇತನ ಆಯೋಗವನ್ನು ವಿಸ್ತರಣೆ ಮಾಡಿದ್ದು, ಮತ್ತೆ ಮಾರ್ಚ್ 15ಕ್ಕೆ ಸಮಯ ಮುಕ್ತಾಯವಾಗಲಿದ್ದು, ಹೀಗಿರುವಾಗ ಒಂದು ಕಡೆಗೆ ಅವಧಿ ಮುಕ್ತಾಯವಾಗಲಿದ್ದು ಈ ಮತ್ತೊಂದು ಕಡೆ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ, ಹೀಗಾಗಿ ಒಂದು ವಿಚಾರ ಕುರಿತಂತೆ ಆಯೋಗವು ಕೂಡ ಮುಖ್ಯಮಂತ್ರಿಗಳವರನ್ನು ಸಮಯ ಕೇಳಿದ್ದಾರೆ. ಹೀಗಾಗಿ ವರದಿ ಇವಾಗ ರಾಜ್ಯ ಸರ್ಕಾರದ ಕೈ ಸೇರಲಿದೆ, ಏನಾಗಲಿದೆ ಎಂಬುದನ್ನು ಅದು ನೋಡಬೇಕಾಗಿದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜೊತೆಯಲ್ಲಿ ಇಲ್ಲಿ ಒಂದು ರಾಜ್ಯದ 7ನೇ ವೇತನ ಆಯೋಗದ ವರದಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದ್ದು ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಇದೆ. ಯಾಕಂದ್ರೆ ವೇತನ ಆಯೋಗ ರಾಜ್ಯದ ಸರ್ಕಾರಿ ನೌಕರರಿಗೆ 6ನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡುತ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಆ ಬೆನ್ನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 14 ಮಾರ್ಚ್ 2024 ಅಂದರೆ ನಾಳೆ ಗುರುವಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಟೈಮ್ ಅನ್ನು ಕೇಳಿದೆ 7ನೇ ವೇತನ ಆಯೋಗ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದೆ ವೇತನ ಆಯೋಗ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿ ಬಂದಾಗಿದೆ. ದಯವಿಟ್ಟು ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಶೇರ್ ಮಾಡೋದನ್ನು ಮರಿಬೇಡಿ. ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ತಲುಪಲಿ ಮಾಹಿತಿ. ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ನೌಕರರು ಅಂತ ಇದ್ರು, ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ರಾಜ್ಯದಲ್ಲಿ ಜಾರಿಯಾಗಿ ನೌಕರರ ವೇತನ ಆಯೋಗ ವಿಳಂಬವಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಹಾಗಾಗಿ ನೌಕರರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ವೇತನ ಆಯೋಗ ಕೊಡಬೇಕು ಎಂಬುದರ ಬಗ್ಗೆ ಸರ್ಕಾರಿ ನೌಕರರು ಇಲ್ಲಿ ಒಂದು ತಮ್ಮ ಒಂದು ಕಳವಳ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಈ ಎಲ್ಲದರ ನಡುವೆ ಕರ್ನಾಟಕ ರಾಜ್ಯದಲ್ಲಿ ನುಡಿದಂತೆ ನಡೀತಾ ಇದ್ದೀವಿ. ರಾಜ್ಯದಲ್ಲಿ ವೇತನ ಆಯೋಗವನ್ನು ನೀಡ್ತೀವಿ, ಡಿಎನ್ನು ನೀಡ್ತೀವಿ. ರಾಜ್ಯ ಸರ್ಕಾರಿ ನೌಕರರ ಬೆನ್ನೆಲುಬಾಗಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಯಾಗಿ ನಾನು ಕೆಲಸ ನಿರ್ವಹಿಸ್ತೀನಿ ಅಂತ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ತಿಳಿಸಿದ್ದಾರೆ. ದಯವಿಟ್ಟು ಯಾರೆಲ್ಲ ಸಿಎಂ ಅವರಿಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನೀವು ಕಮೆಂಟ್ಸಲ್ಲಿ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು, ಕೆಲವೊಂದಿಷ್ಟು ನಿಮ್ಮ ಒಂದು ಹಿತನುಡಿಯನ್ನು ಮಾತಾಡಬೇಕು. ಯಾಕಂದರೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯಂಥ ಡಿಲೇ ಇಲ್ಲ. ಮಾನ್ಯ ಸಿಎಸ್ ಷಡಕ್ಷರಿ ಅವರು ಹೇಳಿದ ಹಾಗೆ 7ನೇ ವೇತನ ಆಯೋಗದ ವರದಿ ಯಾವುದೇ ರೀತಿಯಂಥ ಡಿಲೇ ಇಲ್ಲ. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏನು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ 15 ಮಾರ್ಚ್ 2024 ಒಂದು ಕೊನೆಯ ದಿನಾಂಕ ಆಗಿತ್ತು. ಆದರೂ ಸಹ ಇಷ್ಟು ಒಂದು ಸಮಯವನ್ನು ತೆಗೆದುಕೊಳ್ಳದೆ ಯಾವಾಗ ಬರಬಹುದು ಎಂಬುದರ ಬಗ್ಗೆ ನೌಕರರು ಕಾದು ಕುಳಿತಿದ್ರು. ಯಾವಾಗ ಬರುತ್ತದೋ ಅಥವಾ ಯಾವ ಮಾನ್ಯ ಮುಖ್ಯಮಂತ್ರಿಗಳು ನೀಡೋದಿಲ್ಲವೋ ಎಂಬುದರ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಕಳವಳ ವ್ಯಕ್ತಪಡಿಸಿದ್ರು. ಆದರೆ ರಾಜ್ಯ ಕೇಂದ್ರದಲ್ಲಿ ಏನು ತುಟ್ಟಿ ಭತ್ತೆಯನ್ನು 4% ಹೆಚ್ಚಳ ಮಾಡಿದ ತಕ್ಷಣವಾಗಿ ಮಾನ್ಯ ಸಿಎಸ್ ಷಡಕ್ಷರಿ ಅವರು ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮತ್ತು 7ನೇ ವೇತನ ಆಯೋಗದ ಜೊತೆಗಾಗಿ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಾರೆ. ಅದರ ಬೆನ್ನೆಲೆಯಲ್ಲಿ 4 hours ಏನೋ 4 ತಾಸುಗಳಲ್ಲಿ ಏನು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ತುಟ್ಟಿ ಭತ್ತೆಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸ್ತಾರೆ. ಹಾಗಾಗಿ ರ್ಯಾಪಿಡ್ ಆದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹೀಗಿರುವಾಗ ರಾಜ್ಯದ ಸರ್ಕಾರಿ ನೌಕರರ ಒಂದು ಮನಗೆಲ್ಲುವಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ವೇತನ ಆಯೋಗ ಸಹ ತುಟ್ಟಿ ಭತ್ತೆಯ ರೀತಿಯಲ್ಲೇ ನಾನು ನೀಡ್ತೀನಿ ನಿಮಗೆ ಯಾವುದೇ ರೀತಿ ಅಂತ ಇಲ್ಲಿ ತೊಂದರೆ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗೋದಿಲ್ಲ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಹಾಗಾಗಿ ಏನು ರಾಜ್ಯದಲ್ಲಿ ತುಟ್ಟಿ ಭತ್ತೆ ನೀಡಿದ ತಕ್ಷಣವಾಗಿಯೇ
ರಾಜ್ಯದಲ್ಲಿ ಅದರ ಬೆನ್ನಲೆಯಲ್ಲಿನೇ ಮತ್ತೊಂದು 24 ಗಂಟೆಗಳಲ್ಲಿನೇ ವೇತನ ಆಯೋಗ ಅದನ್ನು ಸಹ ನೀಡ್ತೀನಿ ಎಂಬುದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜೊತೆಗಾಗಿ ಯಾವ ರೀತಿಯಂತ ಮಾಹಿತಿ ಬರ್ತಾ ಇದೆ ಎಂಬುದರ ಬಗ್ಗೆ ರಾಜ್ಯ 7ನೇ ವೇತನ ಆಯೋಗ ತನ್ನ ಒಂದು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಸಮಯ ಕೇಳಿದೆ ನಾಳೆ ಬೆಳಗ್ಗೆ. ಹಾಗಾಗಿ ನಾಳೆ ಯಾವ ರೀತಿಯಂತ ಶೆಡ್ಯೂಲ್ ಇರಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಎಂಬುದರ ಬಗ್ಗೆ ನಾಳೆ ಬೆಳಗ್ಗೆ ನಾವು ಕಾದು ನೋಡಬೇಕಾಗಿದೆ. ಇನ್ನು ಪ್ರಮುಖವಾಗಿ ಈಗಾಗಲೇ 2 ಬಾರಿ ಅವಧಿಯನ್ನು ವಿಸ್ತರಣೆ ಮಾಡಿದ್ದಾರೆ. ಹೀಗಾಗಿ ವರದಿಯನ್ನು ನಾಳೆ ಅಥವಾ ನಾಡಿದ್ದು 2 ದಿನಗಳ ಒಳಗಾಗಿ ಸಲ್ಲಿಸಬೇಕು ಎಂದು, ಇಲ್ಲವಾದರೆ ಅದು ಅವಧಿ ಮುಕ್ತವಾಗುತ್ತೆ ಇಲ್ಲೋ ಈ ನೀತಿ ಸಹಿತ ಬರಲಿದೆ. ಆದರೂ ಸಹ ಯಾವುದೇ ರೀತಿಯಂತಹ ಒಂದು ವೇತನ ಆಯೋಗದ ವರದಿ ಡಿಲೇ ಆಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ನಾಳೆ ಒಂದು ಕೆಲವೊಂದಿಷ್ಟು ಇಲ್ಲಿ ತನ್ನ ಒಂದು ಇಲ್ಲಿ ದಿನಚರಿಯಲ್ಲಿ ಒಂದು ಟೈಮ್ ಅನ್ನು ಕೇಳಿದ್ದಾರೆ. ಹಾಗಾಗಿ ನೀಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಇಲ್ಲಿ ಒಪ್ಪಿಗೆಯನ್ನು ನೀಡಿದ್ದಾರೆ. ರಾಜ್ಯ 7ನೇ ವೇತನ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿಗಳ ಕೈ ಸೇರಲಿದೆ ನಾಳೆ ಬೆಳಗ್ಗೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾರೆಲ್ಲ ಇದಕ್ಕೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಮಾನ್ಯ ಸಿ ಎಸ್ ಷಡಕ್ಷರಿಯವರು ಏನು ರಾಜ್ಯದಲ್ಲಿ ಒಂದು ಸರ್ಕಾರಿ ನೌಕರರ ಬೆನ್ನೆಲುವಾಗಿ ನಿಂತಿದ್ದಾರೆ. ರಾಜ್ಯದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಎಲ್ಲ ರೀತಿಯಂತ ಮಾಹಿತಿಯನ್ನು ಸರ್ಕಾರಿ ನೌಕರರನ್ನು ಒದಗಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಲೈವ್ ಆಗಿ ಬಂದು ಯಾವ ರೀತಿಯಂತ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ಅದನ್ನ ಶೀಘ್ರದಲ್ಲೇ ಅನುಷ್ಠಾನಗೊಳಿಸ್ತೇವೆ ಎನ್ನುವಂತ ಒಂದು ಭರವಸೆ ಮಾತುಗಳನ್ನ ನಮ್ಮದಂತ ನಮ್ಮ ಆಫೀಸ್ ಬೇರೆ ಡೆಲಿಗೇಷನ್ಗೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದುಂಟು. ಸೊ ಈ ಕಾರಣಕ್ಕಾಗಿ ನಮಗೆ ಒಂದು ಕಡೆ ಭರವಸೆ ಬಂದಿದೆ, ಇನ್ನೂ ಒಂದು ಕಡೆ ಬೇರೆ ಬೇರೆ ಕಾರಣಗಳಲ್ಲಿ ವಿಳಂಬ ಆಗಿತ್ತು. ಅಲ್ಲಿ ಚುನಾವಣಾ ನೀತಿ ಸಂಹಿತೆಗಳು ಬೇರೆ ಬರ್ತದೆ, 14 ಬರುತ್ತೆ, 15 ಅಂದ್ರು, ಈಗ 18 ಅಂತೇರೆ. ಬಟ್ ಎಷ್ಟೊತ್ತೇ ಆಗಲಿ ಚುನಾವಣೆ ನೀತಿ ಸಂಹಿತೆಗೆ ಮುಂಚಿತವಾಗಿ ವೇತನ ಆಯೋಗದ ವರದಿಯನ್ನು ಪಡೆದು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನ ಆದರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷ ಪಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೇನೆ. ನೋಡ್ತಾ ಇದ್ದೀರಾ, ಮಾನ್ಯ ಸಿ ಎಸ್ ಷಡಕ್ಷರಿ ಅವರು ಹೇಳ್ತಾ ಇರುವಂತಹ ವಿಚಾರ ಏನಿದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತಂತ ರಾಜ್ಯದಲ್ಲಿ ಎಲ್ಲಾ ಸರ್ಕಾರಿ ನೌಕರಿಗೆ ಭಯವಿತ್ತು. ಆದ್ರೆ 18 ಅಥವಾ 19 ಮಾರ್ಚ್ಗೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರಲಿದೆ ಎಂಬುದರ ಬಗ್ಗೆ ಈಗ ಕನ್ಫರ್ಮೇಶನ್ ಆಗಿರುವಂತಹ ಒಂದು ವಿಷಯ. ಜೊತೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಲೇ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ವೇತನ ಆಯೋಗದ ವರದಿಯನ್ನು ಪಡೆದು ಸರ್ಕಾರಿ ಆದೇಶವನ್ನು ಹೊರಡಿಸಿ ರಾಜ್ಯ ಸರ್ಕಾರಿ ನೌಕರರ ಮತ್ತು ಪಿಂಚಣಿದಾರರ ಮನವನ್ನು ಗೆಲ್ಲುವಂತಹ ಕೆಲಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂತಹ ಒಂದು ವಿಷಯವಾಗಿದೆ. ಹಾಗಾಗಿ ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಲೇ ಇಲ್ಲ. 5 ಗ್ಯಾರಂಟಿಗಳ ಜೊತೆಗಾಗಿ 6ನೇ ಗ್ಯಾರಂಟಿಯನ್ನಾಗಿ ವೇತನ ಆಯೋಗ ನೀಡೋದು ಖಚಿತವಾಗಿದ್ದು ರಾಜ್ಯ ಸರ್ಕಾರಿ ನೌಕರರಿಗೆ ಈಗ ಒಂದು ಭರವಸೆಯ ಒಂದು ವಾತಾವರಣ ಉಂಟಾಗಿದೆ ರಾಜ್ಯದ ಸರ್ಕಾರಿ ನೌಕರರಲ್ಲಿ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿ ನೌಕರರು ಯಾವುದೇ ರೀತಿಯಂತ ಎದೆಗುಂದಬಾರದು, ನೌಕರರ ಒಂದು ವೇತನ ಆಯೋಗ ಮಾನ್ಯ ಮುಖ್ಯಮಂತ್ರಿಗಳು ಆನ್ ಟೈಮ್ ಯಾವುದೇ ರೀತಿಯಂತ ಡಿಲೇ ಆಗದೆ ಒಂದು ಸರ್ಕಾರಿ ಆದೇಶ ಒಂದು ಹೊರಡಿಸಿ ರಾಜ್ಯದಲ್ಲಿ ಕ್ಯಾಬಿನೆಟ್ನಲ್ಲಿ ಅದರ ಚರ್ಚೆಯನ್ನು ಮಾಡಿ ಈಗಾಗಲೇ ಹಣವನ್ನು ಕಾಯ್ದಿರಿಸಿದ್ದು ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿಯನ್ನು ನೀಡೋದಕ್ಕೆ ಯಾವುದೇ ರೀತಿಯಂತ ಡಿಲೇ ಆಗೋದಿಲ್ಲ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ದಯವಿಟ್ಟು ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಸಂಪೂರ್ಣವಾಗಿ ಮಾಹಿತಿಯನ್ನು ವೀಕ್ಷಣೆ ಮಾಡಿ. ಮತ್ತೆ ರಾಜ್ಯದ ನೌಕರ ಸಮಸ್ಯೆಗಳು, ಅವರ ತುಡಿತ, ಅವರ ಮಿಡಿತ, ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಜೊತೆ ಹೇಳಿದಾಗ ಅವರು ಅತ್ಯಂತ ನಾವು ನಿಮ್ಮ ಜೊತೆ ಇದ್ದೇವೆ, ಬೇಗ ತರಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ನಾವು ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ವೇತನ ಆಯೋಗನು ಕೂಡ ಭಾಗಶಃ ಅವರು ಏನಾಗ್ತದೆ ಗೊತ್ತಿಲ್ಲ. ಸೊ ಅವರಿಗೆ ಸಂಪೂರ್ಣವಾಗಿರುವಂತಹ ಅಧಿಕಾರಗಳಿದೆ. ಬಹುಶಃ ಈಗಾಗಲೇ 13-14 ತಿಂಗಳು ಆಯೋಗದ ತನ್ನ ವರದಿಯಲ್ಲಿ ಇಮಿಡಿಯೇಟ್ ಆಗಿ ಒಂದು ರಿಪೋರ್ಟ್ ಅನ್ನು ಕೊಡ್ಲಿಕ್ಕೆ ಆಗ್ತದೆ. ಪೇ ಡಿ ಎ ಎಚ್ ಆರ್ ಎ ಮತ್ತೆ ಫಿಕ್ಸೇಷನ್ ಬೆನಿಫಿಟ್ ಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಲಾಸ್ಟ್ 6 ಪೇ ಕಮಿಷನರ್ ಶ್ರೀನಿವಾಸ ಮೂರ್ತಿ ಅವರು ಅದೇ ರೀತಿ ಒಂದು ಪಾರ್ಟ್ ರಿಪೋರ್ಟ್ ಅನ್ನು ಕೊಟ್ಟು ಸೆಕೆಂಡ್ ರಿಪೋರ್ಟ್ಗೆ ಇನ್ನೂ ಟೈಮ್ ತಗೊಂಡು ಕೊಟ್ಟರು. ನಮಗೇನು ಇನ್ನೂ ಎಕ್ಸ್ಟೆನ್ಷನ್ ತಗೊಂಡು ಬೇರೆ ರಿಪೋರ್ಟ್ ಕೊಡ್ಲಿಕ್ಕೆ ನಮ್ದು ಯಾವುದು ವಿರೋಧಗಳಿಲ್ಲ. ಇಮಿಡಿಯೇಟ್ ಆಗಿ ಫಿಟ್ಮೆಂಟ್ ಬೆನಿಫಿಟ್ ಸಿಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಪೇ ಡಿ ಎ ಫಿಟ್ಮೆಂಟ್ ಎಚ್ ಆರ್ ಎ ಬಗ್ಗೆ ಇಮಿಡಿಯೇಟ್ ವರದಿ ಕೊಡಿ ಎನ್ನುವಂಥದ್ದನ್ನು ಕೂಡ ಕಳೆದ 3 ದಿನಗಳಿಂದ ವೇತನ ಆಯೋಗದವರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ. ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ. ಇದು ಸರ್ಕಾರ ಮತ್ತು ವೇತನ ಆಯೋಗದ ನಡುವೆ ಇರುವಂಥ ವಿಚಾರಗಳೀಗ. ಸೊ ನಾವು ಇಬ್ಬರ ಗಮನಕ್ಕೆ ಕೂಡ ತಂದಿದ್ದೇವೆ. ಸೊ ಅವರು ಆ ವರದಿಯನ್ನು ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಅನುಷ್ಠಾನಗೊಳಿಸುವಂಥದ್ದು ಅವರಿಬ್ಬರ ನಡುವೆ ಇರೋದ್ರಿಂದ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ. ಬಹುಶಃ ನಾಳೆ ಅವರು ವರದಿಯನ್ನು ಕೊಡ್ಬೋದು ಅನ್ನುವಂಥ ನೋಡ್ತಾ ಇದ್ದೀರಾ. ರಾಜ್ಯದ ಸಿ ಎಸ್ ಷಡಕ್ಷರಿ ಅವರು ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ 7ನೇ ವೇತನ ಆಯೋಗಕ್ಕೆ ಭೇಟಿ ನೀಡಿದ್ದಾರೆ, ತದನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ನೀಡಿದ್ದಾರೆ. ಅದರ ಬೆನ್ನಲೆಯಲ್ಲಿ ಎಲ್ಲ ರೀತಿಯಂತಹ ಪಾಸಿಟಿವ್ ರಿಯಾಕ್ಷನ್ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಮೀಡಿಯಾದ ಮುಂದೆ ಬಂದು ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡುವಾಗ ಸಂಪೂರ್ಣವಾದಂತಹ ಭರವಸೆ ಇದೆ. ನಾಳೆ ರಾಜ್ಯ 7ನೇ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದ್ದು ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಇದೆ. ಸರ್ಕಾರ ನೌಕರರು ಯಾವುದೇ ರೀತಿಯಾಗಿ ಇಲ್ಲಿ ಒಂದು
ತಮ್ಮ ಒಂದು ಇಲ್ಲಿ ವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪಾಸಿಟಿವ್ ಆಗಿದ್ದಾರೆ, ಎಲ್ಲರೂ ಸಹ ವೇತನ ಆಯೋಗದ ವರದಿ ರಾಜ್ಯದಲ್ಲಿ ಆನ್ ಟೈಮ್ ಬರಲಿದೆ, ಯಾವುದೇ ರೀತಿಯಂತ ಡಿಲೇ ಇಲ್ಲ ಎಂಬುದರ ಬಗ್ಗೆ ಷಡಾಕ್ಷರಿ ಅವರು ಹೇಳ್ತಾ ಇರುವಂತಹ ಒಂದು ವಿಚಾರ. ಜೊತೆಗಾಗಿ ರಾಜ್ಯದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಬಾರಿ ಡಿಲೇ ಆಗಿದ್ದರಿಂದ 3ನೇ ಬಾರಿಗೆ ಡಿಲೇ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಕೈ ಹಾಕುವುದಿಲ್ಲ. ರಾಜ್ಯದ ಸರ್ಕಾರಿ ನೌಕರರ ಸಹನೆ ಕಟ್ಟೆ ಒಡೆಯುವಂತ ಕೆಲಸ ರಾಜ್ಯದಲ್ಲಿ ಆಗುವುದಿಲ್ಲ. ರಾಜ್ಯದಲ್ಲಿ ವೇತನ ಆಯೋಗ ಆನ್ ಟೈಮ್ ಬರಲಿದೆ. ಕೆ ಸುಧಾಕರ್ ರಾವ್ ಅವರ ಜೊತೆ ಮಾತನಾಡಿದ್ದೇನೆ. ವೇತನ ಆಯೋಗದ ವರದಿಗೆ ಸಂಬಂಧಿಸಿದಂತೆ ನಮ್ಮ ಕಡೆಯಿಂದ ಯಾವುದೇ ರೀತಿಯಂತ ವಿಳಂಬವಿಲ್ಲ ಅಂತ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿ ನೌಕರರನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ 7ನೇ ವೇತನ ಆಯೋಗದ ಒಂದು ಅಧ್ಯಕ್ಷರು ಮಾತನಾಡಿ ಯಾವ ರೀತಿಯಂತ ಡಿಲೇ ಇಲ್ಲ, 7ನೇ ವೇತನ ಆಯೋಗದ ವರದಿ ಮಾನ್ಯ ಮುಖ್ಯಮಂತ್ರಿ ಕೈ ಸೇರಲಿದೆ. ಸಿಎಂ ಒಂದು ಸಿದ್ದರಾಮಯ್ಯ ಅವರು ಅದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿದರೆ ನಾವು ನಾಳೆ ವೇತನ ಆಯೋಗದ ವರದಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಲಿದ್ದೇವೆ. ರಾಜ್ಯದ ಸರ್ಕಾರಿ ನೌಕರರ ವೇತನ ಆಯೋಗ ಒಂದು ಯಾವುದೇ ರೀತಿಯಂತ ಅಡೆತಡೆ ಇಲ್ಲ. ಲೋಕಸಭಾ ಚುನಾವಣಾ ನೀತಿ ಸಹಿತ ಇನ್ನೂ 5-10 ದಿನಗಳ ಮುಂದೆ ಬರಲಿದ್ದು ಇದಕ್ಕೆ ಒಳಗಾಗಿನ ತಮ್ಮ ಎಲ್ಲಾ ಕೆಲಸಗಳನ್ನು ಮಾಡಿ ಮುಗಿಸಿ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅಧಿಕೃತವಾದಂತಹ ಸರ್ಕಾರಿ ಆದೇಶವನ್ನು ಹೊರಡಿಸಲಿದ್ದಾರೆ. ಯಾವುದೇ ರೀತಿಯಾಗಿ ಸರ್ಕಾರಿ ನೌಕರರು ಇಲ್ಲಿ 2ನೇ ಮಾತಿಲ್ಲ, 6ನೇ ಗ್ಯಾರಂಟಿ, 7ನೇ ವೇತನ ಎಂಬುದರ ಬಗ್ಗೆ ಇಲ್ಲಿ ಮಹತ್ವದ ಘೋಷಣೆ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಿದೆ. ಎಲ್ಲ ವಿಶ್ವಾಸಗಳು ನಮ್ಮ ಮುಂದೆ ಇದೆ. ಸರ್ಕಾರ ಅದನ್ನ ನಾಡಿದ ನಂತರ ರಿಸೀವ್ ಮಾಡಿಕೊಂಡು ಅದನ್ನ ಅನುಷ್ಠಾನಗೊಳಿಸುವಂತಹ ವಿಶ್ವಾಸಗಳಿದೆ. ಈ ಎಲ್ಲದನ್ನು ಕೂಡ ರಾಜ್ಯದ ಎಲ್ಲ ನೌಕರರು ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಚೀಫ್ ಸೆಕ್ರೆಟರಿ ಇರ್ಬೋದು, ಫೈನಾನ್ಸ್ ಸಿಎಸ್ ಎಲ್ಲರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ. ಸೊ ಹಾಗಾಗಿ ಈ ಒಂದು ಪ್ರಯತ್ನದ ಹಾದಿಯಲ್ಲಿ ಸಂಘಟನೆ ಇದೆ ಎನ್ನುವಂಥದ್ದನ್ನು ಹೇಳಿಕ್ ಬಯಸ್ತೇನೆ. ಸರ್ಕಾರಕ್ಕೆ ಕೂಡ ನಾವು ಹೇಳಿದ್ದೇವೆ, ನೀವು ಮೇ ನಂತರ ಆದರೂ ಕೂಡ ಮಾಡಲೇಬೇಕಾಗ್ತದೆ. ಈಗ ಮಾಡಿದ್ರೆ ನಮ್ಮ ನೌಕರರು ಸರ್ಕಾರದ ಬಗ್ಗೆ ಗೌರವ ಹೆಚ್ಚಾಗ್ತದೆ ಎನ್ನುವಂಥ ಮಾಹಿತಿ ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಯಾವ್ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಗಮನದಲ್ಲಿದೆ, ಮುಖ್ಯಮಂತ್ರಿಗಳ ಗಮನದಲ್ಲಿದೆ, ವೇತನ ಆಯೋಗದ ಅಧ್ಯಕ್ಷ ಸದಸ್ಯರ ಗಮನದಲ್ಲಿದೆ, ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಗಮನದಲ್ಲಿರೋದ್ರಿಂದ ಎಲ್ಲ ಒಂದ್ ಕಡೆ ಇದಾಗ್ತದೆ ಎನ್ನುವಂಥ ವಿಶ್ವಾಸದ ಭರವಸೆ ಅಭಿಪ್ರಾಯ ನನ್ನಲ್ಲಿದೆ. ನೋಡ್ತಾ ಇದ್ದೀರಾ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಒಂದು ಕರ್ನಾಟಕ ಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿದಾಗ ರಾಜ್ಯದ ಸಿಎಸ್ ಷಡಾಕ್ಷರ್ ಅವರ ಯಾವ ರೀತಿಯಂತ ರಿಯಾಕ್ಷನ್ ಇದೆ ಎಂಬುದರ ಬಗ್ಗೆ ರಾಜ್ಯದಲ್ಲಿ ಪಾಸಿಟಿವ್ ರಿಯಾಕ್ಷನ್ ನೊಂದಿಗೆ ರಾಜ್ಯದ ಮಾನ್ಯ ಸಿಎಸ್ ಷಡಾಕ್ಷರ್ ಅವರು ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಲೇ ಇಲ್ಲ. ರಾಜ್ಯದ ಸರ್ಕಾರಿ ನೌಕರರು ಇಲ್ಲಿ 5 ಲಕ್ಷದಷ್ಟು, ಸರ್ಕಾರಿ ನೌಕರರು 3 ಲಕ್ಷದಷ್ಟು, ಇಲ್ಲಿ ಎಲ್ಲ ಒಂದು 12 ಲಕ್ಷ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ವೇತನ ಆಯೋಗದ ಸಿಹಿ ಸುದ್ದಿ ಸಿಗಲಿದೆ. ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಂತ ಡಿಲೇ ಇಲ್ಲ. ನಾಳೆ ರಾಜ್ಯದಲ್ಲಿ 7ನೇ ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದ್ದು ನೌಕರರ ವೇತನ ಆಯೋಗದ ಭಾಗ್ಯ ಅವರಿಗೆ 6ನೇ ಗ್ಯಾರಂಟಿಯನ್ನಾಗಿ ದೊರೆಯಲಿದೆ. ಹಾಗಾಗಿ ನೌಕರರು ಇಲ್ಲಿ ಕಾದುಕೊಳ್ತಿರುವಂತಹ ವೇತನ ಅವರ ಕೈ ಸೇರಲಿದ್ದು ಸರ್ಕಾರಿ ನೌಕರರು ಇಲ್ಲಿ ಒಂದು ಏನು ನಿರಾಳ ಭಾವ ಮೂಡಿತ್ತು, ಅವರು ಯಾವುದೇ ರೀತಿಯಂತ ಎದೆಗುಂದಬಾರದು. ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ನಾಳೆ ಸರ್ಕಾರಕ್ಕೆ ಸಲ್ಲಿಕೆ ಆಗಲಿದೆ 7ನೇ ವೇತನ ಆಯೋಗದ ವರದಿ. ನಿರೀಕ್ಷೆಯಲ್ಲಿದ್ದ ಸಮಸ್ತ ಸರ್ಕಾರಿ ನೌಕರರಿಗೆ ಇಲ್ಲಿ ಸಿಹಿ ಸುದ್ದಿ ಸಿಹಿ ಸುದ್ದಿ ಸಿಹಿ ಸುದ್ದಿ. ಮಾನ್ಯ ಸಿ ಎಸ್ ಷಡಾಕ್ಷರಿ ಅವರು ನೀಡಿರುವಂತಹ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀವು ನೋಡಿದ್ದೀರಾ. ರಾಜ್ಯದಲ್ಲಿ 7ನೇ ವೇತನ ಆಯೋಗದ ವರದಿ ನಾಳೆ ಕೈ ಸೇರಲಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಸಿದ್ದರಾಮಯ್ಯ ಅವರು ಮತ್ತು ರಾಜ್ಯದಲ್ಲಿ 7ನೇ ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ಅವರ ನಡುವೆ ನಡೆದಿರುವಂತಹ ಒಂದು ಸಭೆಯ ಸಾಂದರ್ಭಿಕ ಚಿತ್ರಗಳನ್ನು ನೀವು ನೋಡ್ತಾ ಇದ್ದೀರಾ. ಹಾಗಾಗಿ 7ನೇ ವೇತನ ಆಯೋಗದ ಒಂದು ಟೈಮ್ ಅನ್ನು ಸಹ ಕೇಳಿದ್ದಾರೆ ವೇತನ ಆಯೋಗದ ಕಡೆಯಿಂದ. ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾಳೆ ಯಾವ ರೀತಿಯಂತ ದಿನಚರಿ ಇರಲಿದ್ದು, ಎಷ್ಟು ಗಂಟೆಗೆ ಒಂದು ವೇತನ ಆಯೋಗದ ವರದಿ ಸರ್ಕಾರದ ಕೈ ಸೇರಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ವರದಿ ಒಂದು ಮಾಹಿತಿಯನ್ನು ನಾಳೆ ಬೆಳಗ್ಗೆ ನಿಮಗೆ ನೀಡುವಂತಹ ಕೆಲಸ ನಾವು ಮಾಡ್ತೀವಿ. ದಯವಿಟ್ಟು ಮಾಹಿತಿಯನ್ನು ಶೇರ್ ಮಾಡೋದನ್ನು ಮರಿಬಿಡಿ. ಲೈಕ್ ಯಾರೆಲ್ಲ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ಆನ್ ಟೈಮ್ ಅಲ್ಲಿ ನೀಡುವಂತ ಕೆಲಸ ರಾಜ್ಯದ ಈ ಒಂದು 7ನೇ ವೇತನಕ್ಕೆ ಸಂಬಂಧಿಸಿದಂತಹ ಮಾಹಿತಿ ನಿಮಗೆ ನೀಡುವಂತ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವೇತನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಇಲ್ಲಿ ಕುಂದುಕೊರತೆಗಳು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ 27ರ ಸಮ್ಮೇಳನದಲ್ಲಿ ನೀವು ನೋಡಿರಬಹುದು. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅಧಿಕೃತವಾದಂತಹ ಭರವಸೆ ನೀಡದಿದ್ದ ಕಾರಣದಿಂದಾಗಿ ಒಂದು ಲಕ್ಷಾಂತರ ಸರ್ಕಾರಿ ನೌಕರರು ಒಂದು ಆ ಒಂದು ಸಭೆಯನ್ನು ಆ ಒಂದು ಮಹಾಸಮ್ಮೇಳನವನ್ನು ಇಲ್ಲಿ ಧಿಕ್ಕರಿಸಿ ಯಾವ ರೀತಿಯಾಗಿ ಒಂದು ಹೊರ ನಡೆದಿದ್ರು, ರಾಜ್ಯದ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಂತ ಒಂದು ಆಕ್ರೋಶ ಹೊರಹಾಕಿದ್ರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಿದ್ದೀರಾ. ಅದಕ್ಕೆ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವರಿಕೆ ಕಂಡು ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತ ವೇತನ ಆಯೋಗ ನೀಡದೇ ಇದ್ದರೆ
ರಾಜ್ಯದಲ್ಲಿ ಯಾವ ರೀತಿಯಾಗಿ ಮುಂದಿನ ಲೋಕಸಭೆಯಲ್ಲಿ ಒಂದು ಚುನಾವಣೆಗೆ ಸಂಬಂಧಿಸಿದಂತೆ ರಾಜ್ಯದ ಸರ್ಕಾರಿ ಒಂದು ನೌಕರರು ಪರಿಣಾಮ ಬೀರಲಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮನಗಂಡು ರಾಜ್ಯದ ನೌಕರರಿಗೆ ಈಗ ಮತ್ತೆ ಒಂದು ಅವರ ಒಂದು ವೇತನ ಆಯೋಗದ ಅವರ ಒಂದು ಹಕ್ಕನ್ನು ನೀಡುವಂತಹ ಕೆಲಸ ಮಾನ್ಯ ಒಂದು ಷಡಕ್ಷರಿ ಅವರ ಮುಖಾಂತರವಾಗಿ ಮಾನ್ಯ ಒಂದು ಮುಖ್ಯಮಂತ್ರಿಗಳು ಈಗ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನು ಸರ್ಕಾರಿ ನೌಕರರಿಗೆ ಒದಗಿಸಿದ್ದು. ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್, 7ನೇ ವೇತನ ಆಯೋಗದ ವರದಿ 14 ಮಾರ್ಚ್ 2024 ಗುರುವಾರ ಬೆಳಗ್ಗೆ ಸಲ್ಲಿಕೆ ಆಗಲಿದ್ದು ನೌಕರರಿಗೆ ಸಿಹಿ ಸುದ್ದಿಯನ್ನು ಸಿಕ್ಕಿದೆ ಎಂಬುದರ ಬಗ್ಗೆ ಮಾಹಿತಿ. ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇಂದು ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯನ್ನು ಮಾಡಿದ್ವಿ. ನೋಡಿ, ಭೇಟಿಯನ್ನು ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಬಂದಿರುವಂತಹ ಪಾಸಿಟಿವ್ ರಿಯಾಕ್ಷನ್ಗೆ ಸಂಬಂಧಿಸಿದಂತೆ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೀವು ನೋಡಿದ್ದೀರಾ. ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ರಾಜ್ಯದಲ್ಲಿ ನಾಳೆ ಎಷ್ಟು ಗಂಟೆಗೆ ಒಂದು ವೇತನ ಆಯೋಗದ ವರದಿ ಸಲ್ಲಿಕೆ ಆಗಲಿದೆ ಎಂಬುದರ ಬಗ್ಗೆ ಕೆಲವೇ ಒಂದು ಏನು ಗಂಟೆಗಳಲ್ಲಿ ಒಂದು ಅಧಿಕೃತವಾದಂತಹ ಆದೇಶ ಬರಲಿದ್ದು, ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಇಲ್ಲಿ ಸಿಹಿ ಸುದ್ದಿ ಸಿಕ್ಕಂಗಾಗಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಂಚೆನೆ ವೇತನ ಆಯೋಗ ಮತ್ತೆ 7ನೇ ವೇತನ ಆಯೋಗದ ಜೊತೆ ಜೊತೆಗಾಗಿನೇ ಒಂದು 3.75 ಅಷ್ಟು DA ರಾಜ್ಯ ಸರ್ಕಾರಿ ನೌಕರರ ಒಂದು ಏನು ಅವರ ಒಂದು ಸಂಬಂಧಿಸಿದಂತೆ ಎಲ್ಲ ರೀತಿಯಂತಹ ಮನವರಿಕೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪಾಸಿಟಿವ್ ರಿಯಾಕ್ಷನ್ ಇಂದಾಗಿ ನೌಕರರ ವೇತನ ಆಯೋಗ ಅವರಿಗೆ ಹಕ್ಕು ಸಿಗಲಿದೆ. ಹಾಗಾಗಿ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ. ಮಾಹಿತಿ ಇಷ್ಟವಾಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಜ್ಯದಲ್ಲಿ ನಾಳೆ ಒಂದು ವೇತನ ಆಯೋಗದ ವರದಿ ಯಾವ ರೀತಿಯಾಗಿ ಸಿಗಲಿದೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ಮಾಹಿತಿ ಕೆಲವೊಂದಿಷ್ಟು ಒಂದು ಏನು ಗಂಟೆಗಳಲ್ಲಿ ಅಧಿಕೃತವಾದಂತಹ ಮಾಹಿತಿ ನಿಮಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತೀವಿ. ಶುಗರ ಒಂದು ನೆಕ್ಸ್ಟ್ ಅಪ್ಡೇಟ್ಸ್ ಬಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರಾಜ್ಯದ ಸರ್ಕಾರಿ ನೌಕರಿಗೆ ಜೈವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.